ಹಾಯ್ ಹಲೋ ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಸತೀಶ್ ಅಂಜನಪ್ಪ, ಇದು ಶೋ ಟೈಮ್ ಇಸ್ ಸತೀಶ್. ಇವತ್ತಿನ ಶೋ ಟೈಮ್ನಲ್ಲಿ ಕೆಲವಾರು ವಿಚಾರಗಳ ಬಗ್ಗೆ ಮಾತನಾಡೋದಿದೆ. ಪ್ರಮುಖವಾಗಿ ರಾಜ್ಯ ರಾಜಕಾರಣದಲ್ಲಿ ಆಗ್ತಿರ್ತಕ್ಕಂಥ ಬದಲಾವಣೆ, ಬೆಳವಣಿಗೆಗಳ ಬಗ್ಗೆ. ಸೊ ಅದಕ್ಕೂ ಮುನ್ನ ನಾವು ರಾಷ್ಟ್ರ ರಾಜಕಾರಣದಲ್ಲಿ ಮಹತ್ವದ ಒಂದು ವಿಚಾರ ಹೊರಬಂದಿದೆ. ಅದೇನಪ್ಪ ಅಂದರೆ, ಈಗೇನಾದರೂ ಲೋಕಸಭೆಗೆ ಎಲೆಕ್ಷನ್ ಆದರೆ ಯಾವ ಪಕ್ಷಕ್ಕೆ ಬಹುಮತ ಬರಬಹುದು, ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಎನ್ ಡಿ ಎ ಸರ್ಕಾರಕ್ಕೆ ಎಷ್ಟು ಸೀಟ್ ಬರಬಹುದು, 2024ಕ್ಕೆ ಮೂಡ್ ಆಫ್ ನೇಷನ್ ಏನಾಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಸರ್ವೆಯ ರಿಪೋರ್ಟ್ ಹೊರಬಂದಿದೆ. ಇಂಡಿಯಾ ಟುಡೇ ಅವರು ಮಾಡಿರ್ತಕ್ಕಂಥ ಸರ್ವೆ ಇದು, ಮೂಡ್ ಆಫ್ ನೇಷನ್ ಅಂತ ಒಂದು ಸರ್ವೆ ಮಾಡಿದ್ದಾರೆ. ಅದರ ಪ್ರಕಾರ ಇನ್ನೇನು ಈಗ ಎಲೆಕ್ಷನ್ ನಡೆದರೆ ಮತ್ತೆ ಎನ್ ಡಿ ಎ ಭಾರತದಲ್ಲಿ ಅಧಿಕಾರಕ್ಕೆ ಬರುತ್ತೆ, ಸ್ಪಷ್ಟ ಬಹುಮತ ಸಿಗುತ್ತೆ ಅಂತ ಒಂದು ಸರ್ವೆ ಬಹಿರಂಗ ಆಗಿದೆ. ಸೊ ಈಗಿನ ಅಂದರೆ ಸುಮಾರು ಫೆಬ್ರವರಿಯಿಂದ ಆಗಸ್ಟ್ ಆರಂಭದವರೆಗೆ ಈ ಒಂದು ಸರ್ವೆ ಆಗಿದೆ. ಸುಮಾರು 122,016 ಜನರನ್ನು ಈ ಒಂದು ಸರ್ವೆಯಲ್ಲಿ ಸಂಪರ್ಕ ಮಾಡಲಾಗಿದೆ, ಮೂಡ್ ಆಫ್ ದಿ ನೇಷನ್ ಅನ್ನೋ ಒಂದು ಸರ್ವೆಯಲ್ಲಿ. ಅಂದರೆ ಬಿಹಾರ್ ಸಿ ಎಂ ನಿತೀಶ್ ಕುಮಾರ್ ಅವರು ಮೈತ್ರಿಯನ್ನು ಕಳೆದುಕೊಳ್ಳೋಕ್ಕೂ ಹಿಂದಿನ ದಿನ ಅಲ್ಲಿಯವರೆಗೆ ಈ ಒಂದು ಸರ್ವೆ ಆಗಿದೆ. ಸೊ ಬಹುಶಃ ಒಂದು ವೇಳೆ ಎನ್ ಡಿ ಎಯಿಂದ ಹೊರಬಂದ ನಂತರ ಆಗಿದ್ದರೆ ಫಲಿತಾಂಶ ಬೇರೆ ರೀತಿಯಾಗಿ ಇರಬಹುದಾಗಿತ್ತೇನೋ ಗೊತ್ತಿಲ್ಲ. ಬಟ್ ನಿತೀಶ್ ಕುಮಾರ್ ಎನ್ ಡಿ ಎ ಸರ್ಕಾರದ ಭಾಗವಾಗೇ ಇದ್ದರು, ಎನ್ ಡಿ ಎ ಮೈತ್ರಿಯ ಒಂದು ಭಾಗವಾಗೇ ಇದ್ದರು, ಆಗ ನಡೆದಿರ್ತಕ್ಕಂಥ ಸರ್ವೆ ಇದು. ಸೊ 543 ಒಟ್ಟು ನಮ್ಮ ಲೋಕಸಭಾ ಸದಸ್ಯರ ಸ್ಥಾನ, ನಮ್ಮ ಒಟ್ಟು ಲೋಕಸಭೆಗೆ ಇರತಕ್ಕಂಥ ಸ್ಥಾನಗಳು. ಅದರಲ್ಲಿ ಎನ್ ಡಿ ಎ ಬಿ ಜೆ ಪಿ ಸೇರಿದಂತೆ ಎನ್ ಡಿ ಎ ಮಿತ್ರ ಪಕ್ಷಗಳಿಗೆ ಸುಮಾರು 286 ಸ್ಥಾನಗಳನ್ನು ಗೆಲ್ಲಬಹುದು ಅಂತ ಇಂಡಿಯಾ ಟುಡೇ ಮತ್ತು ಸಿ ವೋಟರ್ ಸಮೀಕ್ಷೆ ಬಹಿರಂಗ ಮಾಡಿದೆ. ಸೊ ನಾವು 2019 ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಗೆ 300 ಹೆಚ್ಚು ಸ್ಥಾನ ಬಂದಿತ್ತು, ಬಿ ಜೆ ಪಿ ಮತ್ತು ಎನ್ ಡಿ ಎಗೆ. ಸೊ ಈಗ ಕೆಲವೊಂದಿಷ್ಟು ಪಕ್ಷಗಳು ಬಿ ಜೆ ಪಿ ಜೊತೆ ಇಲ್ಲ, ಅಂದರೆ ಎನ್ ಡಿ ಎ ಮೈತ್ರಿಕೂಟದಿಂದ ಹೊರಗಡೆ ಬಂದಿದ್ದಾವೆ. ಅದು ನಾವು ಅಕಾಲಿ ದಳ ಆಗಿರ್ಬೋದು ಅಥವಾ ಈಗ ಜೆ ಡಿ ಯು ಆಗಿರ್ಬೋದು, ಒಂದಿಷ್ಟು ಪಕ್ಷಗಳು ಎನ್ ಡಿ ಎ ಭಾಗದಿಂದ ಹೊರಗಡೆ ಬಂದಿದ್ದಾವೆ. ಹೀಗಾಗಿ ಬಿ ಜೆ ಪಿ ಮತ್ತು ಎನ್ ಡಿ ಎ ಖ್ಯಾತಿಯ ಸ್ವಲ್ಪ ಕಡಿಮೆ ಆಗಿದೆ, ಖ್ಯಾತಿ ನರೇಂದ್ರ ಮೋದಿಯವರ ಖ್ಯಾತಿ ಕಡಿಮೆ ಆಗಿದೆಯೇನೋ ಅನ್ನೋ ಒಂದು ಶಂಕೆ ಕುತೂಹಲ ಇತ್ತು. ಆ ಕುತೂಹಲವನ್ನು ಈ ಒಂದು ಸರ್ವೆ ಬಹಿರಂಗ ಮಾಡಿದೆ. ಮತ್ತೊಂದು ವಿಶೇಷ ಏನಪ್ಪ ಅಂದರೆ, 2024 ಎಲೆಕ್ಷನ್ ಆದರೂ ಕೂಡ ಆಗಲೂ ಕೂಡ ಅತ್ಯಂತ ಜನಪ್ರಿಯ ಈ ದೇಶವನ್ನು ಮುನ್ನಡೆಸಬಲ್ಲ ನಾಯಕ, ಸಮರ್ಥ ನಾಯಕ ಯಾರಪ್ಪ ಅಂದರೆ, ನಂಬರ್ 1 ಆಗಿ ನರೇಂದ್ರ ಮೋದಿ ಅವರನ್ನೇ ಜನ ಆಯ್ಕೆ ಮಾಡಿದ್ದಾರೆ ಅಂತ ಈ ಸರ್ವೆಯಲ್ಲಿ ಜನ ಹೇಳ್ತಾ ಇದ್ದಾರೆ. ಈ 8 ಆಡಳಿತ ಅವಧಿಯಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿಯಾಗಿ ಈ 8 ಸಾಕಷ್ಟು ಸಮಸ್ಯೆಗಳೇ ಎದುರಿಸಿದ್ದೇವೆ. ಹಣದುಬ್ಬರ ಆಗಿರ್ಬೋದು, ನಿರುದ್ಯೋಗ ಆಗಿರ್ಬೋದು, ಆಮೇಲೆ COVID-19 ಇಡೀ ದೇಶ ಸಂಕಷ್ಟವನ್ನು ಎದುರಿಸ್ತು. ಸೊ ಇಷ್ಟೆಲ್ಲ ಸಂಕಷ್ಟಗಳನ್ನು ಎದುರಿಸಿದ್ರೂ ಕೂಡ ದೇಶದ ಜನತೆ ನರೇಂದ್ರ ಮೋದಿಯವರನ್ನು ಪ್ರಧಾನಿ ಆಗಬೇಕು ಅಂತ 53% ಮಂದಿ ಮೋದಿಯವರಿಗೆ ವೋಟ್ ಹಾಕಿದ್ದಾರೆ. ಅಂದರೆ 122,000 ಮಂದಿಯನ್ನು ಅವರನ್ನು ಸಮೀಕ್ಷೆಯಲ್ಲಿ ಪಾಲ್ಗೊಂಡಿದ್ದರು, 122,000 ಹೆಚ್ಚು ಮಂದಿ ಸಮೀಕ್ಷೆಯಲ್ಲಿ ಪಾಲ್ಗೊಂಡಿದ್ದರು. ಅವರಲ್ಲಿ ಸುಮಾರು 53% ಮಂದಿ ಮೋದಿಯೇ ಪ್ರಧಾನಿಯಾದರೆ ಒಳ್ಳೆಯದು ಅಂತ ಜನ ಹೇಳ್ತಾ ಇದ್ದಾರೆ. ಇನ್ನು ರಾಹುಲ್ ಗಾಂಧಿ ಪರ 9% ಮಂದಿ ಒಲವನ್ನು ತೋರಿದರೆ, ಅರವಿಂದ್ ಕೇಜ್ರಿವಾಲ್ ಪರ 7% ಮಂದಿ ಒಲವನ್ನು ತೋರಿದರೆ, ಅಂದರೆ ಅವರು ಪ್ರಧಾನಿಯಾದರೆ ಒಳ್ಳೆಯದಾಗುತ್ತೆ ಅಂತ 7% ಮಂದಿ ಕೇಜ್ರಿವಾಲ್ಗೆ ಮತವನ್ನು ಹಾಕಿದ್ದಾರೆ. ಒಂದಂತೂ ಸ್ಪಷ್ಟ, ಕಳೆದ 6 ಅದರಲ್ಲೂ ಕೂಡ ರಾಜ್ಯದಲ್ಲಿಯೇ ಅಲ್ಲದೆ ರಾಷ್ಟ್ರದಲ್ಲಿ ಬಿ ಜೆ ಪಿಯ ಒಂದು ಪವರ್ ಕಡಿಮೆ ಆಗ್ತಾ ಇದೆ. ರಾಷ್ಟ್ರ ರಾಜಕಾರಣದಲ್ಲಿ ಮೋದಿಯ ಒಂದು ಪವರ್ ಕಡಿಮೆ ಆಗ್ತಾ ಇದೆ. ಸ್ಥಳೀಯ ಪಕ್ಷಗಳು ಅಥವಾ ಮಹಾಘಟಬಂಧನ್ ಅಂತೇನು ಕರಿತಾ ಇದ್ದೀವಿ, ಅವರ ಒಂದು ಶಕ್ತಿ ಜಾಸ್ತಿ ಆಗ್ತಾ ಇದೆ. ಬಹುಶಃ 2024 ಮೋದಿಯ ಒಂದು ಪವರ್ ಕಮ್ಮಿಯಾಗಿ ಬೇರೆ ಯಾರಾದರೂ ಪ್ರಧಾನಿ ಆಗ್ತಾರಾ ಅನ್ನೋ ಒಂದು ಚರ್ಚೆ ಆಗ್ತಾ ಇತ್ತು. ಇತ್ತೀಚೆಗಷ್ಟೇ ನಿತೀಶ್ ಕುಮಾರ್ ಅವರು ಕೂಡ ಕೇಳಿ ಬರ್ತಾ ಇದೆ, ಅವರ ಹೆಸರು ಕೂಡ ನಿತೀಶ್ ಕುಮಾರ್ ಮುಂದಿನ ಪ್ರಧಾನಿ ಅಭ್ಯರ್ಥಿ ಆಗ್ಬೋದು ಮಹಾಘಟಬಂಧನಿಗೆ ಅಂತ. ಸೊ ಇಂಥ ಟೈಮಲ್ಲೇ ಈಗ ಒಂದು ಸರ್ವೆ ಹೊರಗಡೆ ಬಂದಿದೆ, ಇಂಡಿಯಾ ಟುಡೇ ಮತ್ತು ಸಿ ವೋಟರ್ ಮಾಡಿರ್ತಕ್ಕಂಥ ಸರ್ವೆ. ಯಾವುದೇ ಕಾರಣಕ್ಕೂ ಮೋದಿ ಅವರ ಖ್ಯಾತಿ ಕಡಿಮೆ ಆಗಿಲ್ಲ, 53% ಜನ ಮೋದಿಯೇ ಪ್ರಧಾನಿಯಾದರೆ ಒಳ್ಳೆಯದು, ಅವರಿಗೆ ಆ ಶಕ್ತಿ ಇದೆ, ಈ ದೇಶವನ್ನು ಮುನ್ನಡೆಸಬಲ್ಲ ಸಮರ್ಥ ನಾಯಕ, ಸದೃಢ ನಾಯಕ ಮೋದಿ ಅಂತ ಈ ಒಂದು ಸಮೀಕ್ಷೆ ಹೇಳ್ತಾ ಇದೆ. ನೋಡೋಣ, ಇದು ಫೆಬ್ರವರಿಯಿಂದ ಆಗಸ್ಟ್ ಆರಂಭದವರೆಗೆ ಆಗಿರ್ತಕ್ಕಂಥ ಸರ್ವೆ. ಮುಂದಿನ ದಿನಗಳಲ್ಲಿ ಈ ಸರ್ವೆ ಬದಲಾಗ್ಬೋದು, ಇನ್ನು ಜಾಸ್ತಿ ಆಗ್ಬೋದು ಖ್ಯಾತಿ ಎನ್ ಡಿ ಎಗೆ, ಅಥವಾ ಕಡಿಮೆ ಆಗ್ಬೋದು. ಪರಿಸ್ಥಿತಿಗೆ ಅನುಗುಣವಾಗಿ ಸರ್ವೆಗಳು ಚೇಂಜ್ ಆಗ್ತಾ ಇರ್ತವೆ. ಸೊ ಇದು ಮೂಡ್ ಆಫ್ ನೇಷನ್ನು ಫೆಬ್ರವರಿಯಿಂದ
ಆಗಸ್ಟ್ವರೆಗೆ 2022 ಮೂಡ್ ಆಫ್ ದಿ ನೇಷನ್.